Hi, hello friends. Welcome back to my YouTube channel, Asha Amul Labs in Canada channel. New model ane barige namo ondu video anna nortta idre daivittu like maadkoli, share maadi, hage subscribe maadi, support maadi friends. Ivattina topic enappa ant helidre first month inda iga 7 month present 7 month varigunu nanna ondu pregnancy journey yav riti itto anta nimmatra share maadkobeku andkondidini. Okay, nanna ondu जर्नी निंक मुंचे तुम्बा जन आड़कोता गोत्तल्वा अल्ली लल्ली इल्ला याव रीति मातार नानु आर वर्ष आदमेले याव रीति प्रेग्नेंट आदे याव रीति इवादे अन्नोदन्न सह निम्म हत्र शेर माड्कोंता इदीनि याव रीति अप्प अंत हेळिद्रे ननगू सह तुम्बा हिंसे नोवुगळन्न अनुभविसिदीनि तुम्बा जन आड्कोंता इन्नु मक्कळे आगिल्ल ರೀತಿ ರೀತಿ ಅಂತಿಲ್ಲ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಂಬಾರ್ದು ನಮ್ಮ ಒಂದು ನಂಬಿಕೆಯನ್ನು ನಾವು ಹಾಗೆ ಕಾಪಾಡ್ಕೊಬೇಕು ಯಾರು ಏನೇ ಅಂದ್ರೂ ನಮ್ಮ ಒಂದು ಇದನ್ನು ನಾವು ನಂಬಿಕೆನ ಬಿಡಬಾರ್ದು ಅದೇ ರೀತಿನೂ ನಾನೇ ಹಾಗೆ ಇದ್ದೆ ತುಂಬ ಜನ ಹೇಳಿದ್ರು ಆಸ್ಪತ್ರೆಯಲ್ಲಿ ತೋರಿಸ್ಕೋ ಹಾಗೆ ತೋರಿಸ್ಕೋ ಏನೋ ಪ್ರಾಬ್ಲಮ್ ಇರ್ಬೋದು ಆಗಿರ್ಬೋದು ಹೀಗಿರ್ಬೋದು ಅಂತ ಆದರೆ ನಾನು ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ ಸುಮ್ಮನೆ ಆಸ್ಪತ್ರೆ ಅಂದರೆ ದುಡ್ಡು ತಿನ್ನೋರು ಜಾಸ್ತಿ ಜನ ಇರ್ತಾರೆ ಸುಮ್ಮನೆ ಅದು ಆ ಚೆಕಪ್ಪು ಈ ಚೆಕಪ್ಪು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ನಾನು ಅದಕ್ಕೆ ಆಸ್ಪತ್ರೆಯಲ್ಲಿ ನೋಡಿಸ್ಕೊಂಡಿಲ್ಲ ನಾನು 7-6 ವರ್ಷ ತುಂಬಿತ್ತಾದ್ಮೇಲೆ ಈಗ ಇದಾದ್ಮೇಲೆ ನನ್ನ ಒಂದು ಪ್ರೆಗ್ನೆನ್ಸಿ ನನಗೆ ಗೊತ್ತಾಗಿತ್ತು ಜೂನ್ 26th ನನ್ನ ಲಾಸ್ಟ್ ಪೀರಿಯಡ್ ಡೇಟ್ ಮುಗಿಯುತ್ತೆ ಆಗ ನನಗೆ ಜುಲೈಯಲ್ಲಿ ಗೊತ್ತಾಗುತ್ತೆ ಒಂದೂವರೆ ಮಂತ್ ಆಗುತ್ತೆ ಒಂದೂವರೆ ಮಂತ್ ಆದ್ಮೇಲೆ ನನಗೆ ಗೊತ್ತಾಗುತ್ತೆ ಆಮೇಲೆ ನಾನು ಯೂರಿನ್ ಟೆಸ್ಟ್ ಮಾಡಿದಾಗ ನನಗೆ ಗೊತ್ತಾಗುತ್ತೆ ಓ ನಾನು ಪ್ರೆಗ್ನೆಂಟ್ ಅಂತ ಆ ಒಂದು ಖುಷಿ ಆ ಎಕ್ಸೈಟ್ಮೆಂಟ್ ಏನಿರುತ್ತಲ್ಲ ಈ 6 ವರ್ಷ ಅನುಭವಿಸಿದ ನೋವು ದುಃಖ ಎಲ್ಲದನ್ನೂ ಸಹ ಕಳೆದೋಗ್ಬಿಡುತ್ತೆ ಆ ಒಂದು ದುಃಖ ಇರುತ್ತಲ್ಲ ಆ ಒಂದು ಎಕ್ಸೈಟ್ಮೆಂಟ್ಗೆ ಖುಷಿನೇ ತಡ್ಕೊಳಕ್ಕಾಗಿಲ್ಲ ನನಗೆ ಯಾವ ರೀತಿ ಆಯ್ತಂತ ಯಾವ ರೀತಿ ಆಯ್ತಪ್ಪ ಅಂತ ಹೇಳಿದ್ರೆ ನಾನು ಘಾಟಿ ಸುಬ್ರಹ್ಮಣ್ಯ ನಾವು ಯಾಕೆ ನಂಬಿಕೆ ಇಡಬೇಕು ಅನ್ನೋದಕ್ಕೆ ಇದೊಂದು ನನ್ನ ಜೀವನದಲ್ಲಿ ಒಂದು ಸಾಕ್ಷಿ ಅಂತಲೇ ಹೇಳ್ಬೋದು ನಾನು ಘಾಟಿ ಇದೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿದ್ದೆ ಇದೇ ರೀತಿ ತುಂಬ ದೇವಸ್ಥಾನಗಳನ್ನು ಸಹ ಸುತ್ತಿದ್ದೀನಿ ಆದರೆ ನಾನು ಅಲ್ಲಿ ಹೋದ್ಮೇಲೆ ನನಗೆ ನಾನು ಇಟ್ಟಿರೋ ನಂಬಿಕೆ ನಿಜವಾಗ್ಲೂ ಸತ್ಯ ಅನ್ನಿಸ್ತು ನನಗೆ ಅಲ್ಲಿ ಹೋದ್ಮೇಲೇ ನನಗೆ ಆ ರೀತಿ ಒಂದು ಗುಡ್ ನ್ಯೂಸ್ ಅಂತ ಗೊತ್ತಾಗಿತ್ತು ನನ್ನ ಫಸ್ಟ್ ಮಂತ್ ಆ ರೀತಿ ಆಯಿತು ಸೆಕೆಂಡ್ ಮಂತಲ್ಲಿ ನನಗೆ ಗೊತ್ತಾಯಿತು ನಾನು ಪ್ರೆಗ್ನೆಂಟ್ ಅಂತ ಆಮೇಲೆ ನಾನು ಯೂರಿನ್ ಟೆಸ್ಟ್ ಮಾಡ್ಕೊಂಡಾಗ ಗೊತ್ತಾಯಿತು ಪಾಸಿಟಿವ್ ಬಂತು ಆಮೇಲೆ ನಾನು ಆಸ್ಪತ್ರೆಗೆ ವಿಸಿಟ್ ಮಾಡಿದೆ ವಿಸಿಟ್ ಮಾಡಿದ್ಮೇಲೆ ಸ್ಕ್ಯಾನಿಂಗು ಮಾಮೂಲಿ ಸ್ಕ್ಯಾನಿಂಗ್ ಅಂತ ಕಳಿಸಿದ್ರು ಸ್ಕ್ಯಾನಿಂಗ್ ರಿಪೋರ್ಟ್ ಆದಮೇಲೆ ಸೆಕೆಂಡ್ 1.5 ಮಂತಲ್ಲಿನೂ ಸ್ಕ್ಯಾನಿಂಗ್ ಮಾಡ್ತಾರೆ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಂತ ಅದಕ್ಕೆ ಹೋಗಿದ್ರೆ ನನಗೆ ಕನ್ಫರ್ಮ್ ಇತ್ತು ಮೋಸ್ಟ್ಲಿ ಇರ್ಬೋದು ಕೆಲವ್ರು ಹೇಳ್ತಾರಲ್ಲ ಕೆಲವು ಯೂರಿನ್ನಲ್ಲಿ ಪಾಸಿಟಿವ್ ಬಂದಿದ್ರೆ ಏನು ಇದರಲ್ಲಿ ಸ್ಕ್ಯಾನಿಂಗಲ್ಲಿ ನೆಗೆಟಿವ್ ಇರ್ಬೋದೇನೋ ಅಂತ ಆ ಒಂದು ಎಕ್ಸೈಟ್ಮೆಂಟ್ ಇರುತ್ತಲ್ಲ ಅದನ್ನು ತಡ್ಕೊಳಕ್ಕಾಗಲ್ಲ ಆಮೇಲೆ ತೋರಿಸ್ದೆ ತೋರಿಸಿದ್ದಾದಮೇಲೆ ಸ್ಕ್ಯಾನಿಂಗ್ ಎಲ್ಲ ಆಯಿತು ಸ್ಕ್ಯಾನಿಂಗ್ ಆದಮೇಲೆ ನೋಡಿದೆ ಪ್ರೆಗ್ನೆಂಟ್ ವುಮೆನ್ ಅಂತ ಬಂದಿತ್ತು ಇದರಲ್ಲಿ ಇಂಪ್ರೆಷನಲ್ಲಿ ಆಮೇಲೆ ಎಲ್ಲ ಕರೆಕ್ಟಾಗಿದೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಗೊತ್ತಾಯಿತು ಆಮೇಲೆ ನನಗೆ ಪ್ರೆಗ್ನೆಂಟ್ ಅಂತ ಈ ಎಕ್ಸೈಟ್ಮೆಂಟ್ ಒಂದು ಕಡೆ ಇದ್ದರೆ ನಾನು ಪ್ರೆಗ್ನೆಂಟ್ ಆದಮೇಲೆ ನನಗೆ ಥೈರಾಯ್ಡ್ ಅಂತ ಗೊತ್ತಾಯಿತು ಈ ಬ್ಲಡ್ ಟೆಸ್ಟ್ ಮಾಡಿದಾಗ ನನಗೆ ಥೈರಾಯ್ಡ್ ಇದೆ ಅಂತ ಗೊತ್ತಾಯಿತು ಒಂದು ಕಡೆ ಈ ಖುಷಿ ಅಂತ ಪಡಲ ಇಲ್ಲ ಈ ಕಡೆ ನನಗೆ ಥೈರಾಯ್ಡ್ ಅದು 1% ಏನೋ ಇತ್ತು ಅಷ್ಟೇ ಜಾಸ್ತಿ ಏನು ಇರಲಿಲ್ಲ ಅದು ನಾನು ಪ್ರೆಗ್ನೆಂಟ್ ಆದಮೇಲೆ ಬಂದಿರುವಂಥದ್ದು ಅದು ನನ್ನ ದುರಾದೃಷ್ಟ ಅಂತಲೇ ಹೇಳ್ಬೋದು ಒಂದು ಕಡೆ ಖುಷಿನಂತ ಸಂಭ್ರಮಿಸ್ಲೋ ಇನ್ನೊಂದು ಕಡೆ ದುಃಖ ಅಂತನೇ ಇದು ಮಾಡಲೋ ನನಗೆ ಗೊತ್ತಾಗ್ತಾ ಇರಲಿಲ್ಲ ಅದೊಂದು ಕಡೆ ಫುಲ್ಲು ಟೆನ್ಷನ್ ಆಯಿತು ಅಯ್ಯೋ ಥೈರಾಯ್ಡ್ ಅಂತ ನನಗೆ ಫಸ್ಟ್ ಆಫ್ ಆಲ್ ಥೈರಾಯ್ಡ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ಆಮೇಲೆ ತುಂಬ ಸರ್ಚ್ ಮಾಡಿ ನಾನು ನೋಡಿದೆ ಥೈರಾಯ್ಡ್ ಅಂದ್ರೆ ಏನೇನು ನನ್ನ ಪ್ರಾಬ್ಲಮ್ ಇರ್ತೈತೆ ಅಥವಾ ನನ್ನ ಬೇಬಿಗೆ ಏನಾದರೂ ಪ್ರಾಬ್ಲಮ್ ಇರ್ತೈತೆ ಅಂತ ಆವಾಗ ಅನ್ನಿಸ್ತು ತುಂಬ ಜನ ನೋಡಿದೆ ನಾನು ಕೆಲವೊಂದೆಲ್ಲ ಚಾನಲ್ನ ಅದೇನಂತ ಹೇಳಿದ್ರೆ ಥೈರಾಯ್ಡ್ ಅನ್ನೋದು ಇದು T3, T4, TSH ಅಂತ ಬರುತ್ತೆ ಅದು ಪ್ರೊಫೈಲಲ್ಲಿ ಅದರಲ್ಲಿ ನಂಗೆ T3, T4 ಎಲ್ಲ ನಾರ್ಮಲ್ ಆಗಿದೆ ಈ TSH ಏನಿದೆ 1% ಐ ಇದೆ ಅದು 5.23 ಏನಿರಬೇಕು ನನಗೆ ನೋಡಿದ್ರೆ 6.23 ಏನಿದೆ
ಅದು ನನಗೊಂದು ಸ್ವಲ್ಪ ಏನಾದರೂ ಬೇಬಿ ಮೇಲೆ ಏನಾದರೂ ಪ್ರಾಬ್ಲಮ್ ಇರುತ್ತೇನೋ ಅಂತ 3 ಮಂತ್ಸ್ ಎಲ್ಲ ಹಾಗೆ ಹೋಯ್ತಿತ್ತು ನಮ್ಮದು ಪ್ರೆಗ್ನೆನ್ಸಿ ಇದು. ಆಮೇಲೆ 12 ವೀಕ್ಸ್ ಎಲ್ಲ ಏನು ಇದು 3 ಮಂತ್ಸ್ ಅದು ಪ್ರೆಗ್ನೆನ್ಸಿ ಇದು ಹೇಳಿದರು. ಅದೇ ಅದರಲ್ಲಿ ಎನ್ ಟಿ ಸ್ಕ್ಯಾನು ಮತ್ತು ಎನ್ ಬಿ ಸ್ಕ್ಯಾನ್ ಅಂತ ಬರುತ್ತೆ ನನಗೆ. ಆಮೇಲೆ ಎನ್ ಟಿ ಸ್ಕ್ಯಾನ್ ಅಂತ ಹೇಳಿದ್ರು ಎನ್ ಟಿ ಸ್ಕ್ಯಾನಲ್ಲಿ. ಆಮೇಲೆ 12 ವೀಕ್ಸಲ್ಲೇನು ಹೋದ್ವಿ. ಆಮೇಲೆ ಅದು ಸ್ಕ್ಯಾನಿಂಗ್ ಎಲ್ಲ ಆಯಿತು. ಸ್ಕ್ಯಾನಿಂಗ್ ಎಲ್ಲ ಮುಗಿದ್ಮೇಲೆ ಎಲ್ಲ ಅದು ನ್ಯೂಕ್ಲಿಯರ್ ಥಿಕ್ನೆಸ್ಸು ಬೋನ್ಸು ಎಲ್ಲ ಅದು ರಿಪೋರ್ಟ್ ಎಲ್ಲ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಅನ್ನಿಸ್ತು. ಓಕೆಪ್ಪ ಎಲ್ಲ ಚೆನ್ನಾಗಿದೆ ಅಂತ ಒಂಥರ ಖುಷಿ ಆಯಿತು. ನನಗೆ ಆವಾಗಲೇ ಇದ್ದಿದ್ದು ಏನಾದರೂ ಪ್ರಾಬ್ಲಮ್ ಇರುತ್ತೇನೋ ಹಾಗೆ ಹೀಗೆ ಅಂತೇಳ್ಬಿಟ್ಟು ಆಗಲಿ ಅಂತೇಳ್ಬಿಟ್ಟು ಡಬಲ್ ಮಾರ್ಕರ್ ಟೆಸ್ಟ್ ಸಹ ಮಾಡಿಸಿದ್ರಿ. ಅದಕ್ಕೆ 2200 ಏನೋ ಆಯಿತು ಡಬಲ್ ಮಾರ್ಕರ್ ಟೆಸ್ಟು. ಅದು ಒಂಥರ ಬೇಬಿಗೆ ಯಾವ ರೀತಿ ಅಬ್ನಾರ್ಮಲ್ ಏನಾದರೂ ಅಬ್ನಾರ್ಮಲಿಟೀಸ್ ಇದೆಯಾ ಅಂತ ಎಲ್ಲ ಗೊತ್ತಾಗ್ಬಿಡುತ್ತೆ. ಆಮೇಲೆ ಅದೆಲ್ಲ ನನಗೆ ಏನು ಆ ಥರ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಅದೆಲ್ಲ ಮುಗಿದ ತಕ್ಷಣವೇ ಹೀಗೆ ಕಂಟಿನ್ಯೂ ಆಯಿತು 1 ಮಂತು. ಮತ್ತು 5th ಮಂತಲ್ಲಿ ನನಗೆ ಅನಾಮಲಿ ಸ್ಕ್ಯಾನ್ ಅಂತ ಬರ್ತಿದ್ವಿ. ಅನಾಮಲಿ ಸ್ಕ್ಯಾನು ಅದು ನಮ್ಮ ಒಂದು ಬೇಬಿ ದೊಡ್ಡ ಇದು ಮಾಡ್ತಾರೆ, ಪ್ರತಿಯೊಂದು ಪಾರ್ಟ್ಸು ಸಹ ಚೆಕ್ ಮಾಡ್ತಾರೆ. ಅದರಲ್ಲಿ ಲಿವರು, ಕಿಡ್ನಿ, ಪ್ರತಿಯೊಂದೂ ಬೇಬಿದು ಪಾರ್ಟ್ಸ್ ಏನೇನಿದೆ ಅದೆಲ್ಲ ಚೆಕ್ ಮಾಡ್ತಾರೆ ಅನಾಮಲಿ ಸ್ಕ್ಯಾನು. ನಾನು ತೋರಿಸ್ತಾ ಇರೋದು ಬಂದುಬಿಟ್ಟು ಈಗ ಪ್ರೆಸೆಂಟ್ ಮಂಜುನಾಥ್ ಹಾಸ್ಪಿಟಲ್ಲು. ಮತ್ತು ಸ್ಕ್ಯಾನಿಂಗ್ ಎಲ್ಲ ಹೋದಾಗ ಹೋಗ್ತಾರೆ ಎಕ್ಸ್ಪೀರಿಯನ್ಸು ಡಾಕ್ಟರ್ ಸಹ ಅವರು. 5th ಮಂತ್ ಸ್ಕ್ಯಾನ್ ಸಹ ಆಯಿತು. ಅಲ್ಲೆಲ್ಲ ಚೆನ್ನಾಗಾಯಿತು ಅಂತ ಅಂದ್ಕೊಂಡು ಬಂದರೆ ಆಮೇಲೆ ಅಲ್ಲೇ ನನಗೆ ಗೊತ್ತಾಯಿತು ಪೀಠಲ್ಲಿ ಎಕೋ ಮಾಡಿಸ್ಬೇಕು ನೀವು ಅಂತ. ಅದೊಂಥರ ಟೆನ್ಷನ್ ಆಯಿತು ನನಗೆ. ಏನಪ್ಪ ನನಗೆ ಅದು ಸಹ ಹೊಸ ಎಕ್ಸ್ಪೀರಿಯನ್ಸೆ, ಪೀಠಲ್ಲಿ ಎಕೋ ಅಂದರೆ ಏನು ಅಂತ. ಈ ಪೀಠಲ್ಲಿ ಎಕೋ ಏನಂದರೆ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಒಂದು ಬೇಬಿ ಹಾರ್ಟ್ ಮೇಲೆ ಪ್ರಾಬ್ಲಮ್, ಹಾರ್ಟ್ಗೆ ಏನಾದರೂ ಸಂಬಂಧಪಟ್ಟಿಲ್ಲ ಅದು ಎಲ್ಲ ಡಾಕ್ಟರ್ಸು ಸ್ಕ್ಯಾನ್ ಮಾಡಲ್ಲ. ಅದು ಇಂಪಾರ್ಟೆಂಟ್ ಡಾಕ್ಟರ್ಸ್ ಮಾತ್ರನೇ ಅದಕ್ಕೆ ಅಂತಲೇ ಇರ್ತಾರೆ, ಆ ಡಾಕ್ಟರ್ಸ್ ಮಾತ್ರನೇ ಆ ಒಂದು ಸ್ಕ್ಯಾನನ್ನು ಮಾಡೋದು. ಎಲ್ಲ ಡಾಕ್ಟರ್ಸು ಆ ರೀತಿ ಮಾಡೋದಕ್ಕಾಗಲ್ಲ. ಅದಕ್ಕೆ ಹೋದ್ವಿ 6 ಮಂತ್ಸಲ್ಲಿ 6 ಮಂತ್ಸಲ್ಲಿ ಹೋಗಿತ್ತು. 5th ಮಂತ್ ಮುಗಿತು ಮೇಡಮ್, 6 ಮಂತ್ ಇಲ್ಲಿ, 7 ಮಂತ್ ಪ್ರೆಸೆಂಟ್ಗೆ, 7 ಮಂತ್ ಬಿದ್ದಾನೆ ಹೋಗ್ರಿ ಅಂತ ಹೇಳಿದ್ರು. ಆಮೇಲೆ ಹೋಗಿ ಅದಕ್ಕೊಂದು ವಾರ ಸುತ್ತಾಡಿಸ್ತಾಯಿತ್ತು. ಆಮೇಲೆ ಅದನ್ನು ಮಾಡಿಸ್ಕೊಂಬಂದ್ವಿ ಪೀಠಲ್ಲಿ ಎಕೋ ಅಂತ. ಪೀಠಲ್ಲಿ ಎಕೋ ಕಾರ್ಡಿಯೋಗ್ರಫಿ ಅಂತ, ಅದು ನಮ್ಮ ಒಂದು ಬೇಬಿ ಹಾರ್ಟಿಗೆ ಸಂಬಂಧಪಟ್ಟದ್ದು. ಒಳಗಡೆ ಬೇಬಿ ಏನನ್ನು ಹಾರ್ಟಲ್ಲಿ ಓದಿದೆಯಾ ಅಥವಾ ಏನದಕ್ಕೆ ಇದಾಗಿದೆಯಾ, ಸೈಜ್ ಎಲ್ಲ ಕರೆಕ್ಟಾಗಿದೆಯಾ, ಪ್ರತಿಯೊಂದು ಚೆಕ್ ಮಾಡ್ತಾರೆ ಹಾರ್ಟಿಗೆ ಸಂಬಂಧಪಟ್ಟಂತೆ. ಅದರಲ್ಲಿ ನಮಗೆಲ್ಲ ನಾರ್ಮಲ್ ಅಂತಲೇ ಬಂತು. ಆವಾಗ ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಏನಪ್ಪ ಪ್ರೆಗ್ನೆನ್ಸಿ ಆದಾಗಿಂದ ಫುಲ್ಲು ಟೆನ್ಷನಲ್ಲೇ ಆಯ್ತಲ್ಲ ಅಂತ ಅಂದ್ಬಿಟ್ಟು. ಅಂದರೆ ನನಗೆ ನನ್ನ ಬೇಬಿ 3 ಮಂತ್ಸಿಂದನೂ ನನಗೆ ಯಾವ ರೀತಿ ವಾಮಿಟ್ಸ್ ಇಲ್ಲ, ಮತ್ತು ಸಿಂಪ್ಟಮ್ಸು ವಾಮಿಟ್ಸ್ ಇರಲಿಲ್ಲ ನನಗೆ ಯಾವುದೇ ರೀತಿ ಅಂತ. ಮತ್ತು ಊಟ ತಿನ್ನೋಕ್ಕಾಗಲ್ಲಪ್ಪ, ಸುಸ್ತು ಅನ್ನೋ ಥರ ಏನೂ ಇರಲಿಲ್ಲ, ಏನೂ ಸಹ ಪ್ರಾಬ್ಲಮ್ ಮಾಡಿಲ್ಲ ಪಾಪ. 3 ಮಂತ್ಸಿಂದನೂ ಅಷ್ಟೇ, ನನಗೆ ಗೊತ್ತಾಗ್ದಾಗಿನಿಂದನೂ ನನ್ನ ಬೇಬಿ ಯಾವ ರೀತಿ ಇದ್ದೀನಿ ಅಂತ ಪ್ರಾಬ್ಲಮ್ ನನಗೆ ಕೊಟ್ಟಿಲ್ಲ. ಆರಾಮಾಗೇ ಇದ್ದೆ, ಇವಾಗೂ ಸಹ ಆರಾಮಾಗಿದ್ದೀನಿ. ಯಾವುದೇ ರೀತಿ ಅಂತ ಸುಸ್ತಿಲ್ಲ, ಏನಿಲ್ಲ. ನನಗೆ ಸಿಂಪ್ಟಮ್ಸು ವಾಮಿಟ್ ಇರಲಿಲ್ಲ ಯಾವುದೇ ರೀತಿ ಅಂತ. ನನಗೆ ಪ್ರೆಗ್ನೆಂಟ್ ಅಂತಲೇ ಗೊತ್ತಾಗ್ತಿರಲಿಲ್ಲ, ಆ ಸಿಂಪ್ಟಮ್ಸ್ ಇರಲಿಲ್ಲ, ಸುಸ್ತು ಇರಲಿಲ್ಲ, ಏನಿರಲಿಲ್ಲ. ಆರಾಮಾಗಿ ನಾರ್ಮಲ್ ಯಾವ ರೀತಿ ಇರ್ತೀರೋ ಅದೇ ಥರನೇ ಇದ್ದೆ. ಇವಾಗೂ ಸಹ ಆರಾಮಾಗೇ ಇದ್ದೀನಿ, ಯಾವುದೇ ರೀತಿ ಅಂತ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಈ ಥೈರಾಯ್ಡ್ ಏನಿದೆಯಲ್ಲ ಅದು ಸ್ವಲ್ಪ ಕಂಟ್ರೋಲ್ ಆಗಿದೆಯಂತೆ, ಏನು ಪ್ರಾಬ್ಲಮ್ ಇಲ್ಲ. ಅದು ತುಂಬ ಜನ ಬಯಡಿಸ್ಬಿಡ್ತಾರೆ, 20 ಗೊತ್ತಿರಲ್ವಲ್ಲ ಅದಕ್ಕೆ ಆ ರೀತಿ ಇರುತ್ತಂತೆ, ಬ್ರೈನ್ ಎಫೆಕ್ಟ್ ಆಗುತ್ತಂತೆ ಅಂತ ಮಾತುಗಳಿಗೆಲ್ಲ ನಾವು ಫುಲ್ಲು ಒರಿ ಆಗಬಾರ್ದು. ನಮ್ಮಲ್ಲಿ ನಾವು ಧೈರ್ಯ ತಂದ್ಕೊಬೇಕು, ಏನಾದರೂ ಆಗಲಿ ಬಿಡು ಅಂತ ಅದನ್ನು ಎದುರಿಸುವಂಥ ಧೈರ್ಯ ಇದ್ದರೆ ಮಾತ್ರನೇ ನಾವು ಸಾಧಿಸೋಕ್ಕೆ ಇದು ಮುಂದೆ ಹೋಗೋದಕ್ಕೆ ಸಾಧ್ಯ. ನಮ್ಮನ್ನು ಹೆಚ್ಚಾಗಿ ಒಬ್ಬರನ್ನಿಂದ ತೆಗ್ಲವರು ಅಂತಾರೆ ನೋಡ್ರಿ, ಅವರೇ ತುಂಬ ಜನ ಇರ್ತಾರೆ ಫ್ರೆಂಡ್ಸ್, ಅದಕ್ಕಾಗಿ ಹೇಳ್ತಾರೋದು. ಇದೇ ಈ ರೀತಿ ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿ ಇತ್ತು. ನಿಮಗೂ ಸಹ ಈ ಒಂದು ಅನುಭವ ಕೆಲವ್ರಿಗೆ ಉಪಯೋಗ ಆಗ್ಬೋದು ಅಂದ್ಕೊಂಡಿದ್ದೀನಿ. ತುಂಬ ಜನ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ, ಕೆಲವರು ಪಾಪ ಮಕ್ಕಳು ಇಲ್ಲದೆ ಇರೋರು ತುಂಬ ಸೊರಗೋಗಿರ್ತಾರೆ ಅದೇ ನೋವಲ್ಲಿ. ಅದೇ ರೀತಿ ಒಂದು ಇದನ್ನು ಸಿಚುಯೇಷನ್ ಎದುರಿಸಿ ಸಹ ನಾನು ಬಂದಿರೋದು. ನನಗೂ ಸಹ ಈಗ 7 ಮಂತ್ಸ್ ಪ್ರೆಗ್ನೆನ್ಸಿ, ಈ 7 ಮಂತ್ಸ್ ಇನ್ನು 2 ಮಂತ್ಸ್ ಇದೆ.
ನನ್ನ ಒಂದು ಬೇಬಿಗೆಲ್ಲ ಆರಾಮಾಗಿದೆ, ಏನು ಸಹ ಪ್ರಾಬ್ಲಮ್ ಇಲ್ಲ. ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅನಿಸ್ತು, ಅದಕ್ಕಾಗಿ ನಾನು ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ, ಅಲ್ಲಿಯವರೆಗೂ